ಇವತ್ತು ಶಿಕಾರಿಪುರದಲ್ಲೇನು ಕೆಲವು ಬಂಜಾರ್ ಸಮಾಜದ ಕಾರ್ಯಕರ್ತರು ನಮ್ಮ ಮನೆ ಮೇಲೆ ಹಲ್ಲೆ ಮಾಡಿ ಕಲ್ಲು ತೂರಾಟ ಮಾಡಿ ಕೆಲವು ಘಟನಾವಳಿಗಳು ನಡೆದಿದೆ. ನಾನು ತಕ್ಷಣ SPDC ಅವರ ಹತ್ರ ಮಾತನಾಡಿ ಕಳೆದ ಅನೇಕ ವರ್ಷಗಳಿಂದ ಬಂಜಾರ ಸಮಾಜದ ಬಂಧುಗಳು ನಮ್ಮ ಜೊತೆಗಿದ್ದಾರೆ, ತಾಂಡ ಅಭಿವೃದ್ಧಿ ನಿಗಮ ನಾನು ಮಾಡಿದ್ದೇನೆ, ಸೂರಗೊಂಡನ ಕೊಪ್ಪದ ಅಭಿವೃದ್ಧಿ ನಾನು ಮಾಡಿದ್ದೇನೆ. ಇಷ್ಟಾದರೂ ಸಹ ಏನು ತಪ್ಪು ಗ್ರಹಿಕೆಯಿಂದ ಈ ಘಟನೆ ಆಗಿದೆ. ಅದಕ್ಕೋಸ್ಕರ ಯಾರ ಮೇಲೂ ಯಾವುದೇ ರೀತಿಯ ಕ್ರಮವನ್ನು ತಗೊಳ್ದೇನೆ ಶಾಂತ ರೀತಿಯಲ್ಲಿ ಅದನ್ನು ಬಗೆಹರಿಸಬೇಕು, ಅವರನ್ನ ಬಂಧನ ಮಾಡಿದನೆ ಕಳಿಸ್ಕೊಡ್ಬೇಕು ಅಂತ ಈಗಾಗಲೇ ನಾನು ಘಟನೆ ಪ್ರಾರಂಭ ಆದ ತಕ್ಷಣ ನಾನು ಹೇಳಿದ್ದೇನೆ. ಬಹುಶಃ ಒಂದು ರೀತಿ ತಪ್ಪು ಗ್ರಹಿಕೆಯಿಂದ ಈ ಘಟನೆ ಆಗಿರ್ಬೋದು ಅಂತ ನಾನು ಭಾವಿಸಿದ್ದೇನೆ. ಬಂಜಾರ್ ಸಮಾಜದ ಹಿರಿಯ ಮುಖಂಡನ್ನು ಕರೆದು ನಾನು ಮಾತನಾಡ್ತೇನೆ. ಈ ಗೊಂದಲಗಳಿಗೆ ಕಾರಣ ಏನು, ಯಾಕೆ ಈ ರೀತಿ ಘಟನೆಗಳಾಯ್ತು, ಇದ್ರ ಬಗ್ಗೆ ಅವ್ರ ಜೊತೆ ಸಮಾಲೋಚನೆ ಮಾಡ್ತೇನೆ. ಬಂಜಾರ ಸಮಾಜದ ಸಮಸ್ಯೆಗಳು ಏನೇ ಇದ್ರು ಸಹ ಅವ್ರು ಬಂದು ನನ್ನ ಜೊತೆ ಚರ್ಚೆ ಮಾಡಕ್ಕೆ 24 ಗಂಟೆ ನಾನು ವಿಜೇಂದ್ರ ಸಿದ್ಧ ಇದ್ದೇವೆ. ಶಿಕಾರಿಪುರ ತಾಲೂಕಿನ ಜನ ಶಾಂತಿ ಸುವ್ಯವಸ್ಥೆಗೆ ಹೆಸರಾದಂತವರು, ನ್ಯಾಯಯುತ ಹೋರಾಟ ಮಾಡುವಂತಹದ್ದು ಶಿಕಾರಿಪುರದ ಜನರ ಗುಣ ಎಂದು ಸಹ ನಾನು, ಕಾನೂನನ್ನ ಕೈಗೆತ್ತಿಕೊಂಡವನಲ್ಲ, ಯಾವುದೇ ಕಾರಣಕ್ಕೂ ಸಮಾಜಘಾತಕ ಶಕ್ತಿಗಳ ಮಾತನ್ನು ಕೇಳಿ ತಪ್ಪು ಗ್ರಹಿಕೆ ಒಳಗಾಗಿ ದುಡುಕೋದು ಬೇಡ. ನಿಮ್ಮ ಸಮುದಾಯಕ್ಕೆ ಏನೇನು ನ್ಯಾಯಯುತವಾಗಿ ಏನೇನು ಸೌಲಭ್ಯ ದೊರಕಬೇಕಾಗಿದೆಯೋ ಅದನ್ನ ನಿಮ್ಮ ಜೊತೆ ಇದ್ದು ನ್ಯಾಯ ಒದಗಿಸ್ತೇನೆ. 4 ಬಾರಿ ನಾವು ಮುಖ್ಯಮಂತ್ರಿ ಆಗಿದ್ದಕ್ಕೆ ಕಾರಣನೂ ಸಹ ಬಣಜಾರ ಸಮಾಜದ ಬಂಧುಗಳು ದೊಡ್ಡ ಪ್ರಮಾಣದಲ್ಲಿ ನನಗೆ ಸಹಕಾರ ನೀಡಿಕೊಂಡು ಬಂದಿದ್ದಾರೆ. ಅದೇ ರೀತಿ ನಾನು ಅವ್ರ ಜೊತೆಗೆ ಸ್ಪಂದಿಸಿದ್ದೇನೆ. ಸೊ ನಾನು ಇವತ್ತು ನಾಳೆ ನಡೆದಲ್ಲಿ ಹೋಗಿ ಅವರೆಲ್ಲರನ್ನು ಕರೆಸಿ ಮಾತನಾಡಿ ಯಾಕೆ ಈ ಥರ ಘಟನೆ ಆಯಿತು, ಇದಕ್ಕೆ ಹಿನ್ನೆಲೆ ಏನು, ಇದೆಲ್ಲವನ್ನು ಅವ್ರ ಜೊತೆ ಚರ್ಚೆ ಮಾಡಿ ಸರಿಪಡಿಸೋ ಪ್ರಯತ್ನ ಮಾಡ್ತೇನೆ. SPDC ಅವ್ರ ಹತ್ರ 2-3 ಸಾರಿ ನಾನು ಮಾತಾಡಿದ್ದೇನೆ. ತಾಂಡ ಅಭಿವೃದ್ಧಿಗೋಸ್ಕರ ಅನೇಕ ವರ್ಷಗಳಿಂದ ನಿರಂತರವಾಗಿ ನಾನು ಕೆಲಸ ಮಾಡಿದ್ದೇನೆ. ನಮಗೀಗಾಗಲೇ ಗೊತ್ತಿದೆ, ಸೇವಾಲಾಲ್ ಮರಿಯಮ್ಮನ ಜನ್ಮಸ್ಥಳ ಸೂರಗೊಂಡನಕೊಪ್ಪದ ಅಭಿವೃದ್ಧಿ ಸೇರಿದಂತೆ ಬಂಜಾರ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾನು ಕೆಲಸ ಮಾಡಿದ್ದೇನೆ. ಎಲ್ಲ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡುತ್ತೇನೆ, ಯಾವುದೇ ಕಾರಣಕ್ಕೂ ಈ ರೀತಿಯ ಐತಿಹ್ಯವಾದಂತಹ ಘಟನೆಗೆ ಅವಕಾಶ ಮಾಡಿಕೊಡ್ದೇನೆ ಶಾಂತ ರೀತಿಯಲ್ಲಿ ವರ್ತಿಸಬೇಕು. ನಾನು ಸಾಧ್ಯವರೇ ನಾಳೆ ನಡೆದೊಳಗಡೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಈ ಘಟನೆಗಳಾಗೋದಕ್ಕೆ ಕಾರಣ ಏನು ಮತ್ತೆ ಅವರ ಸಮಸ್ಯೆ ಏನು ಅಂತ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತೇನೆ. ಮತ್ತೆ ಬಂಜಾರ ಸಮಾಜದ ಮುಖಂಡರು ಸಹ ಯಾವಾಗ ಬೇಕಾದರೂ ಸಹ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಂಪೂರ್ಣ ಅವಕಾಶ ಇದೆ. ಬಂದು ನಿಮ್ಮ ಸಮಸ್ಯೆ ಏನು ಅಂತ ಚರ್ಚೆ ಮಾಡಿ ಮುಖ್ಯಮಂತ್ರಿ ಜೊತೆಗೆ, ಬೇಕಾದ್ರೆ ನಾನು ಬರ್ತೇನೆ ನಿಮ್ಮ ಜೊತೆಗೆ. ಅದು ಬಿಟ್ಟು ಈ ತರ ಗೊಂದಲಗಳಿಗೆ ಅವಕಾಶ ಮಾಡಿಕೊಡಬೇಡಿ ಅಂತೇಳಿ ವಿನಂತಿ ಮಾಡ್ತೇನೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.